ಬೆಂಗಳೂರು ಜೈಲಿನಲ್ಲಿ ನಾನು ಮತ್ತು ಬೆಕ್ಕಿನ ರಾಜೇಂದ್ರ ಇಬ್ಬರು ಮಧ್ಯದಲ್ಲಿ ರವಿ ಬೆಳಗ್ಗೆ ಸಿಕ್ಕಂಡು ನಮ್ಮ ಮಾತು ಕೇಳ್ಕೊಂಡು ಜೈಲಿನ ಹೊರಗೆ ಹೊರಗಡೆ ಇಲ್ಲ ಮನುಷ್ಯ ಯಾಕೆಂದ್ರೆ ಒಬ್ಬ ಜೈಲು ಸುಪ್ರೀಂ ಪರಿಚಯ ಆಗಿರೋ ಅಸ್ಟೆಂಟ್ ಸುಪ್ರೀಂಡ್ರು ಪರಿಚಯ ಆಗಿರೋಲ್ಲಿ ಆ ಅಸ್ಟೆಂಟ್ ಸೂಪ್ರೀಂಡ್ ಬಲ್ಲ ಜೈಲಿಗೆ ಎಂಟ್ರಿ ಮಾಡಿದ್ರೆ ರವಿ ಬೆಳಗ್ಗೆ ಫುಲ್ ಫ್ರೀ ಆಗಿತ್ತು ಮೇಡಮ್ ಮಾತಾಡೋಕ್ಕೆ ಯಾರು ಯಾರೂ ಕೇಳ್ತಾ ಕೇಳ್ತಾರಲ್ಲ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆದರು ಯಾರು ಕೇಳ್ತಾ ಇರಲ್ಲ ಆ ಕಾರಣಕ್ಕೆ ರವಿ ಬೆಳಗೆರೆ ಬಿಟ್ಟು ಹೋಗ್ತಾನೇ ಇಲ್ಲ ಬಿಟ್ಟು ಹೋಗ್ತಾನೆ ಇಲ್ಲ ಈ ಅಪ್ಪನ ಗೋಳಾಟ ನೋಡ್ದಂಗೆ ರವಿ ಬೆಳಗ್ಗ್ರದು ನನಗೆ ರಾಜಂದ ಹೇಳ್ತಾನೆ ಗುರು ನಿನಗೆ ಪರಿಚಯ ಅಲ್ಲ ನಿನ್ನ ನಿನ್ನ ಅಷ್ಟೊತ್ತಿಗೆ ರಾಜೇಂದ್ರ ಹೇಳ್ಬಿಡ್ತಾನೆ ಯಾರಿಗೆ ರವಿ ಬೆಳಗ್ಗರಿಗೆ ಗುರುಗಳೇ ನನಗೂ ಆರ್ದು ಡೆಡ್ ಫೈಟಿಂಗ್ ಬೆನ್ನುನಲ್ಲಿ ಫೈಟಿಂಗ್ ನನಗೆ ಇಬ್ಬರದೂ ಇಲ್ಲ ನಾನು ಆಗಬೇಕು ಇಲ್ಲ ರಾಜ ಬಿ ಆರ್ ಕೊಲೆಬೇಕು ಆ ಲೆವೆಲ್ ಕ್ರಿಕೆಟ್ ನಡೀತಾ ನಮ್ದು ನಮ್ಮದು ಒಂದು ಆ ರಾಜೇಂದ್ರ ನಗರ್ ಎರಡು ಭಾಗ ನಮ್ಮ ಫೈಟಿಂಗ್ ಇದ್ದೇ ಇತ್ತು ದೊಡ್ಡ ಫೈಟಿಂಗ್ ನಡೀತಾನೆ ಇತ್ತು ಅಂಥ ಫೈಟಿಂಗ್ ಕಾಂಪ್ರಮ್ ಮಾಡೋ ಕೆಪಾಸಿಟಿ ಇದ್ದಿದೆ ಒಂದೇ ಒಂದು ಮಾತು ಕೇಳೋದು ಬಿ ಆರು ಶ್ರೀಧರ್ ಮಾತು ಬಿಟ್ಟರೆ ಬಚ್ಚನ್ ಮಾತು ಇಬ್ಬರು ಮಾತು ಬಿಟ್ಟರೆ ಇದು ಅಪ್ಪ ಯಾರ ಮಾತು ಕೇಳಲ್ಲ ಇಷ್ಟೆಲ್ಲ ಆದ್ರೂ ಇಬ್ಬರು ಸೇರಿ ಇವ್ರು ಮಾತಾಡಿದ್ರೆ ಒಂದು ಲವಲ್ ಕಂಟ್ರೋಲ್ ಬರ್ತಾನೆ ಮನುಷ್ಯ ಇಲ್ಲಿ ಕಂಟ್ರೋಲ್ ಬರೋದೇ ಇಲ್ಲ ಬಿ ಆರು ಯಾಕಂದರೆ ಮೊದಲನೇ ಸರಿ ಬಿ ಆರು ಫೈಟಿಂಗು ಮತ್ತು ನಾನು ನೋಡಿದ್ದು ತುಂಬ ಜನ ಹುಡುಗಿ ಫ್ರೆಂಡ್ಸ್ಗಳಿಗೆ ಅಷ್ಟೊಂದು ಕಿರಿಕಿರಿ ಅಷ್ಟೊಂದು ರಫ್ ಆ್ಯಂಡ್ ಟಫು ಅಷ್ಟೊಂದು ಎಮೋಷನ್ ಪ್ಯಾಟರ್ನ್ ನೋಡಿಲ್ಲ ಆ ತಡಿಲಾರ್ದು ನಾನು ಆ ಟೈಮಲ್ಲಿ ಒಂದು ಕಾಲಿಗೆ ಕೈ ಒಂದು ಸೇವೆ ಮಾಡಿಸಿದ್ದೆ ನಾನೇ ಮಾಡಿಸಿದ್ದೆದು ಸ್ವಲ್ಪ ಕಂಟ್ರೋಲಿಗೆ ಬರಲಿ ಅಂತ ಆ ಕಂಟ್ರೋಲಿಗೆ ಬರೋದಿರಲಿ ಇನ್ನು ದೊಡ್ಡ ರಿವರ್ಸ್ ಆಗೋದು ನಾನು ತಲೆ ಮೇಲೆ ಬಂತು ನಿಮಗೆ ಗೊತ್ತಲ್ಲ ನಾನು ಎಂತಂದೇ ಕೆಲಸಗಳು ಮಾಡ್ಸಿದ್ದೀನಿ ಆ ಟೈಮ್ನಲ್ಲಿ ಎಂತ ಕೆಲಸ ಮಾಡಿದ್ದೀನಿ ನಾನು ಚಿಕ್ಕ ವಯಸ್ಸಿನ ನೋಡಿದ್ದೀನಿ ಅಂದರೆ ಇವನು ಥರ ಕೇಳ ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ಇನ್ನೂ ಬಿ ಪಿ ಲೋ ಆಗ್ಬಿಡ್ತೀವಿ ಇಲ್ಲಿ ಕೇಳಿ ಯಾರಿಗೆ ರೆಗ್ಯುಲರಿಗೆ ಹೌದು ಯಾವುದೇ ಕಾರಣ ಮೂಲ ಕೂತಿಲ್ಲ ಈ ಕಾಂಪ್ರಮಾಡ್ಸಿಗೆ ಶ್ರೀಧರ್ ತುಂಬ ಕಷ್ಟ ಬಿದ್ದು ನನ್ನ ಬಗ್ಗೆ ಕಾಂಪ್ರಮಾಡ್ಸೋದು ಅದು ಬಿಆರ್ಗೆ ನನಗೆ ನನಗೆ ಸ್ವಲ್ಪ ನೆಮ್ಮದಿ ಆಯ್ತದಾದಮೇಲೆ ಇಲ್ಲ ಅಂದರೆ ನನ್ನ ನೆಮ್ಮದಿ ಇರಲಿಲ್ಲ ಆದರೂ ಏನಕ್ಕೂ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಹುಷಾರು ಕೇರ್ಫುಲ್ಲಾಗಿ ಇರಲೇಬೇಕು ನಾನು ಅಂದರೆ ಆ ಥರ ಮಾತು ಕೊಟ್ಟ ಮೇಲೆ ಗೇಮ್ ಆಡೋಲ್ಲ ಮಾತಂದರೆ ಮಾತು ಎಷ್ಟು ಟೈಟ್ ಒಂದು ಆ ನಂಬಿಕೆ ಮೇಲೆ ನಾನು ಒಳಗಡೆ ಫ್ರೀಯಾಗಿ ಓಡಾಡ್ತಾ ಇದ್ದೀನಿ ಅಂತ ಇವೆಲ್ಲ ಕೇಳಿ ರಾಜೇಂದ್ರ ಕಡೆಗೆ ರಾಜೇಂದ್ರ ಗೊತ್ತಿರುತ್ತೆ ಬಿ ಆರ್ ನನಗೆ ಆಲ್ರೆಡಿ ಹತ್ತು ದಿನದೊಳಗೆ ಎರಡು ಎಂಟು ದಿನದೊಳಗೆ ಎರಡು ಸರಿ ಹೇಳಿ ಏನಾದ್ರು ಬೇಕಾ ನಿಮಗೆ ಏನು ಐಟಮ್ಸ್ ಬೇಕಾ ತಿನ್ನೋಕ್ಕೆ ಅಥವಾ ಏನಾದ್ರು ಬೇಕಾ ಬೇಕಾ ಅಂತ ಹೇಳಿ ಯಾವುದೇ ಕಾರಣಕ್ಕೆ ಬೇಡ ಬೇಡ ಅಂತ ಹೇಳ್ಕೊಳಿಸ್ ಹೇಳ್ಸಿರೇಳ್ಕೊಳ್ಸಾರೆ ಹೇಳ್ಕೊಳಿದ್ರು ಚಂದ್ರಪ್ಪ ಅಂತ ಜೈಲಿನಲ್ಲಿ ಪೊಲೀಸ್ನವರು ಅವರು ಹಾಸನ್ ಚಂದ್ರಪ್ಪ ಅಂತ ಹೆಸರು ಚಂದ್ರಪ್ಪ ಅಂದರೆ ಜೈಲಿನಲ್ಲಿ ಏಳು ಜನ ಅವರು ಒಂದೇ ಬ್ಯಾಚವರು ಪೊಲೀಸ್ನವರು ಆ ಎಲ್ಲ ಭಯ ಬೀಳ್ತಾರೆ ಜೈಲೊಳಗೆ ಎಲ್ಲ ಕೈದಿಗಳು ಅವ್ರಿಗೆ ಭಯ ಬೀಳ್ತಾರೆ ಟಫ್ ರಫ್ ಟಫನ್ ಎಲ್ಲ ಹಾಸನ ಟ್ರೂಪ್ನವ್ರು ಹಾಸನ್ ಚಂದ್ರಪ್ಪ ಹಾಸನ್ ಗ್ರೂಪ್ ಅವರು ಎಲ್ಲ ಹಾಸನಿಂದ ಟ್ರಾನ್ಸ್ಫರ್ ಆಗಿ ಬೆಂಗಳೂರು ಜೈಲಿಗೆ ಬಂದಿರೋದು ಅವ್ರು ಯಾರೋ ಒಬ್ಬರು ಏನೋ ಮಾತಾಡೋ ಪೊಲೀಸರಿಗೆ ಏಳು ಸೇರಿ ಮನೇಲಿ ಬಿಡ್ತಾರೆ ಅವರು ಅದಕ್ಕೆ ಸ್ವಲ್ಪ ಟಫ್ ಅವರು ಚಂದ್ರಪ್ಪ ಇನ್ನೊಬ್ಬ ಗೌಡ ಅಂತ ನನಗಿಬ್ರು ಇವನು ಆ ಟ್ರೂಪಲ್ಲಿ ಇಬ್ಬರು ಭಾರಿ ಕ್ಲೋಸ್ ನನಗೆ ಮತ್ತು ರಾಜನ ಇಬ್ಬರಿಗೂ ಕ್ಲೋಸ್ ಅವರು ಆ ಟ್ರೂಪ್ನಲ್ಲಿ ಇಬ್ಬರು ಅವ್ರ ಕೈಗೆ ಒಂದು ಲೆಟ್ರ್ ಬರ್ ಕಳ್ಸ ಬಚನ್ ಹೆಂಗ ಸರಿ ಮಾಡ್ತೀವಿ ಅಪ್ಪನಿಗೆ ರಾಮ ರಾಜ ಕೂತ್ಕೊಂಡು ರವಿ ಬೆಳಗರೆ ಕೈಗೆ ಒಂದು ಲೆಟ್ರ್ ಬರ್ಸ್ತೀವಿ ಬಿ ಆರ್ಗೆ ನನ್ನ ಕಡೆಯಿಂದ ಬರದಂಗೆ ಬಿ ಆರ್ ಹಿಂಗಾಗಿದೆ ನಾನು ಸಿಕ್ಕಾಪಟ್ಟಿ ಇವ್ರಿಗೆ ರೇಗಿದ್ದೀನಿ ರಾಜೇಂದ್ರ ಬಗ್ಗೆ ಮಾತಾಡಿದ್ದಾನೆ ಹಿಂಗೆ ಮಾಡಬಾರ್ದಾಗಿತ್ತೇಳಿ ನೀವು ಬಾವಿನ ಕೇಳ್ಬಿಟ್ಟು ಮಾಡ್ಬೇಕತ್ತಂತೇಳಿ ಇವ್ರಿಗೆ ಗೊತ್ತಾಗಿಲ್ಲ ಇವರು ಹೊಸ್ದಾಗಿ ಕ್ರೈಮ್ ಮಾಡ್ತಾರೆ ಮೊದ್ಲು ಬೆಂಗಳೂರ್ಗೆ ಇದ್ದಾರೆ ರಿಪೋರ್ಟ್ ಮಾಡ್ತಾರೆ ನಿಮ್ಮ ಬಗ್ಗೆಲ್ಲ ಡೀಟೇಲ್ಸ್ ಗೊತ್ತಿಲ್ಲ ಅವ್ರಿಗೆ ಯಾರಿಗೆ ಈ ರವಿ ಇವರು ಒಳ್ಳೆ ರೈಟ್ರು ಇವರು ಆ ಶ್ರೀರಾಮ್ಪುರ ಕಿಟ್ಟಿ ಏನು ಹೇಳವನೋ ಆ ಥರ ಬರೆದ್ಬಿಟ್ಟಿದ್ದಾರೆ ನೀವು ಜಾಸ್ತಿ ಕೋಪ ಮಾಡ್ಕೊಂಬೇಡೋದು ಎಪ್ಪಿನ ಮೇಲೆ ಸರಿ ಮಾಡ್ತೀನಿ ಅಂತ ಹೇಳಿದ್ರು ಅಪ್ಪ ಇವರು ನಾವು ಹೇಳಿದ್ಮೇಲೆ ನಾನು ನಿನ್ನ ಯಾವ ನೀವು ಯಾವತ್ತೂ ಟೈಮ್ ಕೊಟ್ಟರೆ ಈ ಅಪ್ಪನ ಕಳ್ಸ್ಕೊಡ್ತೀನಿ ನಾನು ಸೊ ಕೂತ್ಕೊಂಡು ನನಗೋಸ್ಕರ ಆಗಿ ತೊಗೊಂಡು ಕಿರಿಕಿರಿ ಮಾಡಿದಂಗೆ ಕರೆಕ್ಟಾಗಿ ಒಂದು ಆರ್ಟಿಕಲ್ ಮಾಡ್ಕೊಳ್ಳಿ ಮಾಡಿಸಿ ಗೊತ್ತಿಲ್ಲದೆ ಮಾಡಿದ್ರೆ ನನಗೆ ಹೇಳ್ತಾ ಇದ್ದಾರೆ ಇವರು ಅಂತ ಹೇಳಿ ಆ ಲೆಟ್ರನ್ನ ಬರೆಸಿ ಒಂದು ಕವರ್ನಲ್ಲಿ ಹಾಕಿ ನಾನು ಪೊಲೀಸರಿಗೆ ಬಿ ಆರ್ ಬಿ ಆರ್ದು ಒಂದು ಒಂದು ಫ್ರೆಂಡ್ ಮನೆ ಇದೆ ಅಲ್ಲಿ ರಾಜೇಂದ್ರಗನ್ ನವರಿಂಗ್ ಥಿಯೇಟ್ರ್ ಹತ್ರ ಒಂದು ಮನೆ ಇದೆ ಅವರು ಮಂಗಳೂರು ನೋಡಿ ಮಂಗ್ಳೂರ್ನೂರು ಬನ್ಸ್ ಬನ್ಸ್ ಬಣ್ಣಿಸು ಮಂಗಳೂರಿನೂರು ಅವ್ರ ಹೋಟ್ಲಿದೆ ಅಲ್ಲಿ ಹೋಟ್ಲಿದೆ ಕ್ಯಾಂಟೀನ್ಸ್ಗಳೇನಿದೆ ಅವ್ರಲ್ಲಿ ಹೋಟ್ಲೆಲ್ಲ ಸಪ್ರೆ ಅವ್ರು ಮನೆಗೆ ಕೊಟ್ಟರೆ ಬಿಆಾರಲ್ಲಿ ಇನ್ಸೆಂಟ್ ತೊಗೊತಾರೆ ಅವ್ರ ಮನೆಗೆ ಫೋನ್ ಫೋನು ಇದೆ ಅಲ್ಲಿ ಫೋನ್ಗಳಿಗೆ ಮಾತ್ರ ಅಲ್ಲಿ ಆ ಮನೆಗೆ ಆ ನಂಬರ್ಗೆ ಅವ್ರು ಮೆಸೇಜ್ ಕೊಡ್ತಾರೆ ಆರ್ಗೆ ಅದು ಯಾರು ಗೊತ್ತಿಲ್ಲ ಪರ್ಸ್ನಲ್ ವಿಷಯ ಬರೀ ನಾನು ಪೊಲೀಸ್ ಕೊಟ್ಟು ಕಳಿಸಿದೆ ಇದು ಅಪ್ಪ ಕೂತ್ ಮತ್ತೆ ನಾನು ಇವಾಗ ಏನು ಮಾಡಲಿ ಅಂತಾರೆ ಏನು ಮಾಡ್ಲೆ ನಾನೇನು ಮಾಡಲೇ ಇರ್ರಿ ಟೈಮ್ ಆಗಿ ನಾಳೆ ಬರ್ಬಿಡ್ರಿ ನೀವು ನಾಳೆ ಅಂತ ಹೇಳ್ತಾರೆ ನಾಳೆ ಯಾವುದೇ ಕಣಕ್ಕೆ ಬರಬೇಡಿ ಒಂದು ಮೂರು ದಿನ ಟೈಮ್ ಕೊಡಿ ಈ ಲೆಟ್ರು ಸೇರಿ ಅವ್ರು ನೋಡ್ತೀವಿ ಲೆಟ್ರು ಕಳಿಸ್ತಾರೆ ಆಮೇಲೆ ಬನ್ನಿ ಇದೇ ಒಳ್ಳೆ ಆಗತ್ತೈತೆ ಅಲ್ರಿ ನಿಮ್ಮದು ಮಾಡಲ್ಲ ದೊಡ್ಡದಾಗ ಮಾಡ್ಬಿಡ್ತೀರಾ ಇವಾಗ ನೋಡಿ ಹಿಂಗೆ ಗುಳೋ ಅಂತೀರ ನೀವು ಹಂಗಲ್ಲ ಬಚ ನನ್ಗೆ ಗೊತ್ತಾಗಿಲ್ಲಪ್ಪ ನೀವು ಒಂದು ಬೇಜ ಮಾಡ್ಕೊಂಬ ನನ್ನ ಬೇಗ ಏನು ಬೇಜ ಮಾಡಿ ನಾನು ಶ್ರೀರಾಮ್ಪುರ ಕಿಟ್ಟಿ ಏನು ವೇಸ್ಟ್ ಪಾರ್ಟಿ ಅವನು ಗಿರಾಕಿ ಅಂತ ಹೇಳ್ತಾರಾ ಶ್ರೀರಾಂಪುರ ಕಿಟ್ಟಿನೂ ಒಳ್ಳೆ ಲೆವೆಲ್ ಫೈಟರೇ ಕೊತ್ತೊಲಿನ ಶಿಷ್ಯ ಖಾಸ ಶಿಷ್ಯ ಕೊತ್ತೋಲಿನ ಐದು ಜನ ಕಾಸ ಶಿಷ್ಯನಲ್ಲಿ ಯೂನೊಬ ಶಿಷ್ಯಾಲ ಐದಾರು ಜನದೊಳಗೆ ಒಂದು ಆರು ಜನ ಇದು ಕೊತ್ತೋಲ್ ಪರಮೆಂಟ್ ಶಿಷ್ಯರು ಆದರೆ ಒಬ್ಬ ಶ್ರೀರಾಂಪುರ ಕಿಟ್ಟಿನೂ ಒಂದು ಶಿಷ್ಯನ ಒಳ್ಳೆ ಕಬಡ್ಡಿ ನ್ಯಾಷನಲ್ ನ್ಯಾಷನಲ್ ಒಳ್ಳೆ ಕಬಡ್ಡಿ ಪ್ಲೇಯರು ಹೈಟು ಪರ್ಸೆಂಟ್ ಜೋರಾಗಿದ್ದಾನೆ ತುಂಬ ತಿನ್ನಡ ಮಾಡೋಣ ತುಂಬ ಜನ ಹೊಡೆದಿದ್ದಾನೆ ಶ್ರೀರಾಮಪುರ ಕಿಟ್ಟಿ ಯಾರೇ ಬೇಕು ಒಡೆಯೋ ಶಕ್ತಿನಿತ್ತು ಕಿಂಟಿಗಿಟ್ಟು ಇಲ್ಲ ಅಂತ ಹೇಳ್ತಲ್ಲ ನಿಮ್ಗೆ ಗೊತ್ತಿಲ್ಲ ರೀ ನೀನು ಸರಿಯಾಗಿ ಆರ್ಟಿಕಲ್ ಬರ್ದಿಲ್ಲ ಅಂತ ಸರಿಯಾಗಿ ಹೇಳಿ ಬರ್ಸೋ ಬರಲಿಲ್ಲ ಅವ್ನಿಗೆ ಸಿದ್ಧ ಚೂಟು ಅಂತ ಮರ್ಡ್ರ್ ಮಾಡ್ತಾರೆ ಮಸಾಜ್ ಪಾರ್ಲರ್ನಲ್ಲಿ ಆ ಮರ್ಡ್ರ್ನಲ್ಲಿ ಸಿದ್ಧನೆಸ್ ಕೇಳಿದ್ರೆ ಯಾರು ಒಳ್ಳೆ ಫೈಟ್ಗಳು ಹೋಗಲ್ಲ ಸಿದ್ಧನ ಆ ಟೈಮಲ್ಲಿ ಒಳ್ಳೆ ಟಾಪ್ ಲೆವೆಲ್ ರೂಡಿಸಮ್ನಲ್ಲಿ ಆ ಬೆಲ್ಟ್ನಲ್ಲಿ ಬೆಳೆಸ್ನಲ್ಲಿ ಕುಮಾರ್ ತುಂಬ ಸಪೋರ್ಟ್ ಇತ್ತು ಎಪ್ಪನ್ಗೆ ಅವನ ಹೆಸರು ಅದಕ್ಕೆ ಏನು ಮಾಡ್ತಾರೆ ಶ್ರೀರಾಮ್ಪುರ ಗಟ್ಟಿಗೆ ಗೊತ್ತೇ ನಾನು ಹೊಡೆದೇ ತೋರ್ಸ್ಕೊಳಕ್ಕೋಸ್ಕರ ಹೊಸ ಡೋಗಗಳ್ಗೆ ಹಾಕ್ಕೊಂಡೋಗಿ ಹೊಸ ಪಂಟ್ರಗಳಿಗೆ ಹಾಕೊಂಡೋಗಿ ಹಳ್ಳಿ ಅವ್ರಿಗೆ ಅವ್ರಿಗೆ ಹಾಕ್ಕೊಂಡೋಗಿ ಅವ್ನು ಮರ್ಡರ್ ಮಾಡ್ತಾನೆ ಅಕಸ್ಮಾತ್ ಅವ್ರೇನಾರು ಸಿದ್ಧನೆಸ್ಸೋಕ್ಕೆ ಕೇಳಿಬಿಟ್ರೆ ಸಿದ್ಧಾಗಿ ಚೋಟು ಮರ್ಡ್ರ್ ಮಾಡ್ತಿದ್ರು ಅಂದರೆ ಒಡೆ ಬಂದು ಹಂಗೆ ಊರಿಗೆ ಹೋಗ್ಬಿಡೋರು ಆಲೇ ಸಿದ್ಧನೆಸ್ತು ಅಂಥ ಕಿಲ್ಲಾಡಿಸಿ ಕಿಟ್ಟ ನಾನು ಆಡನೇದೆಲ್ಲ ಅಂಥ ದೊಡ್ಡ ಮಾಡ್ರು ಡಬಲ್ ಮಾಡ್ರು ಮಾಡಿಸಿ ಮೂಟೆ ಕಟ್ಟಿ ಪ್ಯಾಕ್ ಮಾಡಿ ತಗೊಂಡೋಗಿ ಒರೆಸಿ ಮನೆಯೆಲ್ಲ ತಗೊಂಡು ಬಿಸಾಕಿದ್ ಕೆರೆ ಒಳಗೆ ಅಂಥ ಕಿಲ್ಲಾಡಿ ಅವನು ಕಿಟ್ಟ ನನ್ನ ವೀಕ್ ಅಂತಲ್ಲ ಇವೆಲ್ಲ ವೀಕಿನ ಮಧ್ಯಾಹ್ನ ಬಲರಾಮನೇ ಒಂದು ಕ್ಯಾರೆಕ್ಟರ್ ಸುಳ್ಳಲ್ಲಿ ಮಾಡೋದು ಗೇಮ್ ಮಾಡೋದು ಅವೆಲ್ಲ ಮಾಡೋಲ್ಲ ಸ್ಟ್ರೈಟ್ ಅಂದರೆ ಎರಡು ಸರಿ ಹೊಡೆದ್ರು ಎರಡು ಸರಿ ಅಟ್ಯಾಕ್ ಆಗಿದೆ ತಿಂಗೆ ಎಷ್ಟೇ ಆ್ಯಕ್ಟಿವ್ ಅಷ್ಟೇ ಫೈಟರು ಭಯ ಅನ್ನೋದೇ ಇಲ್ಲ ಅವನು ಆ ಥರ ಬಲರಾಮನ ಕ್ಯಾರೆಕ್ಟರು ನೀವು ಲಭೋ ಲಭ ತಗೊಳ್ತು ನಾನೇನು ಮಾಡಲಿ ಮೂರು ದಿನ ವೆಯ್ಟ್ ಮಾಡಿರಿ ಮಾಡಿಸ್ಕೊತೀನಿ ಸರ್ ನೀವು ಟೆನ್ಷನ್ ಮಾಡ್ಕೊಂಬಿಡ ನಾನು ನಕ್ಕ ನಾನು ಸಮಾಧಾನ ಮಾಡಿ ನಿನ್ನ ರಾಜನ ಹೇಳ್ತಾನೆ ರೇ ಸ್ವಾಮಿ ನೀವು ಆ ಕಡೆ ಹೋಗ್ಬಿಡಿ ಒಂದು ನಾಲ್ಕು ದಿನ ಸುಮ್ಮನೆ ರೀ ಯಾರು ಕರೆದ್ರೂ ಭಾಳ ರಿಪೋರ್ಟ್ ಬೇಡ ಹೋಗ್ಬಿಡಿ ಅದಕ್ಕಿ ಆರೇ ಕಳಿಸ್ತಾನೆ ಬನ್ನಿ ಸರ್ ರಿಪೋರ್ಟ್ ಬಿಟ್ಟು ನಮ್ಮ ಯಾರು ಅಂದ್ಬಿಟ್ಟು ಹೋಗಿ ಆಮೇಲೆ ಒಂದು ನಾಲ್ಕು ದಿನ ಸುಂದರ ಸರಿ ಮಾಡಿಸ್ತೀವಿ ಅಂಥೇಳಿ ರಾಜ ರವಿ ಬೆಳಗ್ಗೆ ಮಾತಾಡ್ಸ್ಕೊಂಡು ಹಂಗೂ ಅಲ್ಲಿಂದ ನಮ್ಮ ರೂಮಿಂದ ನಮ್ಮ ಶೆಲ್ಲಿಂದ ಒಂದು ಟೂ ಹಂಡ್ರೆಡ್ ಮೀಟ್ ನಡ್ಕೊಬೇಕು ಮೇನ್ ಗೇಟಿಗೆ ಅಲ್ಲಿ ನಡ್ಕೊಂಡು ಬಂದು ಸೆಕೆಂಡ್ ಡೇ ನಮಗೆ ಮೆಸೇಜ್ ಬಂತು ಬೆಳಗ್ಗೆ ಹನ್ನೊಂದುವರೆಗೆನ ಬಾಂಬ್ ಕೃಷ್ಣಮೂರ್ತದ್ದು ಬೇಲ್ ಆರ್ಡ್ರ್ ಆಗಿದೆ ಶೂಟಿಗೆ ಕಟ್ತಾ ಇದ್ದಾರೆ ಈ ಮಧ್ಯಾಹ್ನ ರಿಲೀಸ್ ಮಾಡಿಸ್ಬೇಕು ನನಗೆ ಮೆಸೇಜ್ ಬರುತ್ತೆ ಅನ್ನೊಂದುವರೆಗೆ ನಾವು ಬಾಂಬ್ ಕೃಷ್ಣಮೂರ್ತಿ ಅಲ್ಲಿಂದ ಕರ್ಸ್ಕೊಂತೀವಿ ಅಲ್ಲಿಂದ ಬಾಂಬ್ ಕೃಷ್ಣಮೂರ್ತಿ ಜೈಲಿನಲ್ಲಿ ಜೈಲ್ ಹಾಸ್ಪಿಟ್ಲಿಗೆ ಇರ್ತಾರೆ ಅದೆಲ್ಲ ಅಲ್ಲೆಲ್ಲ ಹಾಸ್ಪಿಟಲ್ ಲೆಕ್ಕಾಚಾರ ಎಲ್ಲ ಕ್ಲೋಸ್ ಮಾಡಿ ಅಕೌಂಟ್ ಆಗೋದು ಅಲ್ಲಿ ಲೆಕ್ಕಾಚಾರ ಇರ್ತಾ ಅಡ್ಮಿಷನ್ ಅಲ್ಲೆಲ್ಲ ಕ್ಲೋಸ್ ಮಾಡಿಸ್ಕೊಂಡು ಕರ್ಕೊಂಡು ನಮ್ಮ ಶೆಲಾತಿ ಇಟ್ಕೊಂತೀವಿ ಯಾಕಂದರೆ ಬಂದಿದ್ದಾನೆ ಬೇರೆ ಕಳ್ಸಿ ಐದು ಗಂಟೆಗೆ ಅಂತೇಳಿ ನಮಗೆ ಹನ್ನೆರಡುವರೆಗೆಲ್ಲ ವರೆಗೆಲ್ಲ ಗೊತ್ತಾಗ್ಬಿಡುತ್ತೆ ಶೂಟಿ ಕಳ್ತು ಮೂರು ಗಂಟೆಗೆ ಆರ್ಡ್ರ್ ಬರುತ್ತೆ ಬೇಯನ್ನೇ ಕಳಿಸ್ಬೇಕಾದ್ರೆ ಸ್ವಲ್ಪ ಅಲ್ಲೇ ಎಲ್ಲ ರೆಡಿ ಮಾಡಬೇಕು ಇಲ್ಲಾಂದರೆ ಜೈಲಿಂದ ಬಿಡೋದು ಏಳು ಗಂಟೆ ಏಳು ಏಳು ಗಂಟೆ ಆಗ್ಬಿಡುತ್ತೆ ಸಾಯಂಕಾಲ ಕತ್ಲೆ ಆಗ್ಬಿಡುತ್ತೆ ಎಲ್ಲ ಜೊತೆ ಅದಕ್ಕೆ ನಾವು ಸ್ವಲ್ಪ ಬೇಯನೇ ಬಿಡಿಸ್ಬೇಕಾದ್ರೆ ಸೆಟಪ್ ಮಾಡಿಸ್ಬೇಕು ಫಸ್ಟೆ ಅವೆಲ್ಲ ರೆಡಿ ಮಾಡ್ಕೊಂಡು ಕೃಷ್ಣಮೂರ್ತಿ ಹೇಳಿ ಕೃಷ್ಣಮೂರ್ತಿ ಖುಷಿಯಾಗಿ ಬಂದು ನಮ್ಮ ಜೊತೆ ಮಧ್ಯಾಹ್ನ ಕೃಷ್ಣಮೂರ್ತಿ ಒಟ್ಟಿಗೆ ಕುಟ್ಕೊಂಡ್ರು ನಾನು ತನ್ವೀರು ಅವತ್ತು ಕೃಷ್ಣಮೂರ್ತಿ ತನ್ವೀರಿನ ಜೊತೆ ಬಂದರು ಯಾಕಂದ್ರೆ ತನ್ನೀರಿಗೂ ಗೊತ್ತಾಯಿತು ಕೃಷ್ಣಮೂರ್ತಿ ಬೇಲಾಗಿದೆ ಅಂತೇಳಿ ಅವತ್ತು ಮಧ್ಯಾಹ್ನ ತಣ್ಣೀರು ಊಟ ತರಿಸಿ ನನ್ನ ಕಡೆಯಿಂದ ಊಟ ಅಂತ ಅವ್ರು ತರಿಸ್ಕೊಂಡ್ರು ಆಯಿತು ಬನ್ನಿ ಸ್ವಾಮಿ ಅಂತೇಳಿ ಕೃಷ್ಣ ಮೂರ್ತಿನ ಇಷ್ಟು ದಿವಸ ನಾನೇ ತಿಂದಿರಲಿಲ್ಲ ಕೋಲ್ಡು ಜ್ವರ ಇರೋದ್ರಿಂದ ಅವತ್ತೇ ನಾನೇ ಕೃಷ್ಣಮೂರ್ತಿ ತಿಂದ್ಕೊಂಡು ತಣ್ಣೀರು ಜೊತೆಗೆ ಊಟ ಮಾಡಿಕೊಂಡು ಆವಾಗ ನಾನು ಕೃಷ್ಣಮೂರ್ತಿಗೆ ಹೇಳಿದೆ ಕೃಷ್ಣಮೂರ್ತಿ ಒಂದು ಕೆಲಸ ಆಗಿದೆ ಇವಾಗ ರವಿ ಬೆಳಗಿರೋದ್ರಿಂದ ರೈಟ್ರು ನಿಮ್ಮ ಶ್ರೀಧರ್ ನೋಡೋಕೆ ಬರ್ತಾನೆ ಶ್ರೀಧರ್ ನೋಡೋಕೆ ಬರ್ತಾನೆ ಅದು ನಾವು ಇರೋ ಆ ಶ್ರೀಧರು ಇರೋ ಮನೆ ಗೊತ್ತಲ್ಲ ಯಾರ ಮನೆ ಪಂಡಿತ್ ಹೇಮಂತ್ ಹೇಮಂತ್ ಅವ್ರ ಮನೆಗೆ ಯಾವುದೇ ಕಾರಣ ಕಸ್ಕೊಂಬಿಡಿ ಯಾಕಂದರೆ ಬಿಆರ್ ಬಗ್ಗೆ ಈ ಥರ ಲಾಂಗ್ ಬರ್ದಿದ್ದಾನೆ ಅವೆಲ್ಲ ರೇಗಿ ತಿರ್ಗ ವಾಪಸ್ಸು ಬಗೆ ಬರೀಕೆ ಹೋಗಿದ್ದಾನೆ ಮನುಷ್ಯ ಲೆಟ್ರ್ ನೆಕ್ಸ್ಟ್ ವೀಗ್ ಬರೀತಂಥೇಳಿ ಅವ ಆರ್ಗೆ ಪರಿಚಯ ಆಗಿ ಆಗ್ತಾನೆ ಬಿಆರ್ ಪರಿಚಯ ಬಿ ಆರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಮಾಡ್ಕೊತಾನೆ ಶ್ರೀಧರ್ನ ಪರಿಚಯ ಮಾಡಿ ಕರ್ಕೊಂಡು ಮಾತಾರ ಇನ್ನು ಗೊತ್ತಲ್ಲ ಅವ್ರ ಜೊತೆ ಸೇರಿದ ಮೇಲೆ ಬೇರೆ ಬೇರೆ ಕತೆ ಆಗುತ್ತೆ ಇವಾಗ ಕರ್ಕೊಂಡ್ಬಂದೆ ಅದಕ್ಕೆ ಯಾವುದೇ ಕಾರಣಕ್ಕೆ ಆ ಮನೆಗೆ ಕರೆಸ್ಬೇಡಿ ಈ ರವಿ ಬೆಳಗ್ಗೆ ನಾಲ್ಕು ಜನ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಪರಿಚಯ ಆಗಿದ್ದಾರೆ ಕ್ಲೋಸ್ ಆಗಿದ್ದಾರೆ ಸಮೀತದೆ ಅಲ್ಲಿ ಆ ಕಾರಣಕ್ಕೆ ಇವರು ಇರೋ ಮನೆ ಯಾವುದೇ ಕಾರಣಕ್ಕೆ ತೋರ್ಸೋಕೆ ಹೋಗ್ಬಿಡಿ ಅವ್ರಿಗೆ ಗೆಲ್ಬಿಡಿ ಆಮೇಲೆ ತುಂಬ ಪ್ರೀತಿ ತುಂಬ ಲವ್ ಎಮೋಷನ್ ಮಾತಾಡೋ ಮಾತಿಗೆ ಯಾವುದೇ ಕಾರಣಕ್ಕೂ ನಂಬೇಡ್ರಿ ಅಂಥೇಳಿ ಕೃಷ್ಣು ಮುತ್ತಿ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಈ ರವಿ ಬೆಳೆಗಡೆ ನಿಲ್ಲೋ ಪಾರ್ಟಿ ಅಲ್ಲ ಟರ್ನಿಂಗ್ ಹೊಡಿತಾ ಇರ್ತಾನೆ ಇವನು ಎಲ್ಲ ಬದುಕಬೇಕು ಅಷ್ಟೇ ಎಲ್ಲ ರೋಡ್ ಟಚ್ ಮಾಡ್ತಾನೆ ಎಲ್ಲ ಪೊಲೀಸ್ ಟಚ್ ಮಾಡ್ತಾಯಿರ್ತಾನೆ ಮನುಷ್ಯ ಆಮೇಲೆ ಫುಲ್ ಡ್ರಿಂಕ್ಸ್ ಪಾರ್ಟಿ ರಾತ್ರಿ ಕುಡಿದ್ರೆ ಎಣ್ಣೆ ಬೆಳಗು ವಾಸನೆ ಹೋಗಿರಲ್ಲ ಅಷ್ಟೊಂದು ಭಯವಿಡೋ ವಾಸನೆ ಬರ್ತಾ ಇರುತ್ತೆ ನಂಬ್ಕೊಂಡು ಯಾವ ವಿಷಯ ಫಸ್ತೊಂದು ವಿಷಯ ಮಾತಾಡಬೇಡಿ ಅಂಥೇಳಿ ಅಂದರೆ ಸಿಕ್ಕಿದ ತಕ್ಷಣ ನಾನೇನೋ ಜೊತೆ ಹುಟ್ಟಿದ್ರೆ ಕ್ಲೋಸ್ ಚಡ್ಡಿ ಫ್ರೆಂಡ್ ಥರ ಅಟ್ಯಾಕ್ ಮಾಡ್ತಾನೆ ಮನುಷ್ಯರಿಗೆ ಅಷ್ಟು ಕೆಪಾಸಿಟಿ ಮನುಷ್ಯನ ಕೆಪಾಸಿಟಿ ರೈಲರಿಗೆ ಇವ್ರ ಬಗ್ಗೆ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಹೇಳಿ ಕೃಷ್ಣಮೂರ್ತಿ ಯಾವುದೇ ಕಾರಣಕ್ಕೂ ಇರೋ ಹತಾಪತ ಹೇಳೋಕ್ಕೋಗ್ಬೇಡಿ ಬಸ್ನಾದ್ರೂ ಮಾತಾಡೋಕೊಬೇಡಿ ಅಂತ ಹೇಳಿ ಅಂತ ಕೃಷ್ಣಮೂರ್ತಿ ಹೇಳ್ಕೊಳ್ತೀನಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳಕ್ಕೆ ಹೇಳಿ ಅದಾದಮೇಲೆ ನೀವು ರಿಲೀಸ್ ಆದಮೇಲೆ ಅದು ಮನೆಗೆ ಒಂದು ದಿನ ಬಂದಮೇಲೆ ನೀವು ಜೊತೆನೇ ಇರಬೇಕು ಯಾಕಂದರೆ ನಿಮ್ಮ ಬೇಲಾಗಲಿಲ್ಲ ನಾನು ತುಂಬ ಕಷ್ಟ ಆಗಿಬಿಡ್ತು ನಾವೆಲ್ಲ ತುಂಬ ಓದಲಾಡ್ತಾಯಿದ್ದೀವಿ ಆಗಲಿ ಬೇಲಾಗಲಿ ಹೋಗ್ಲಿ ಅಂತ ರಾಜೇಂದ್ರ ನಾನು ಓದಲಾಡ್ದೆ ಯಾಕಂದರೆ ಜೊತೆಗಿರೋ ಗೊತ್ತಲ್ಲ ನಿಮಗೆ ಅಷ್ಟೆಲ್ಲ ಕಾನ್ಫಿಡೆನ್ಸ್ ಇಲ್ಲ ನೀವು ಹೋದ್ಮೇಲೆ ಅಲ್ಲಿ ಜೊತೆಗೆ ಕರೆಕ್ಟ್ ಆಗಿರ್ರಿ ಕೃಷ್ಣಮೂರ್ತಿ ನಿಮ್ದು ಕರೆಕ್ಟ್ ಗೊತ್ತಲ್ಲ ರಾಜೇಂದ್ರ ನನಗೆ ಕೃಷ್ಣಮೂರ್ತಿ ಅರ್ಧ ಗಂಟೆ ಕೂತ್ಕೊಂಡ್ರೆ ಟೂ ಅವರ್ಸ್ ಓಡಾಡಬೇಕು ನಿಲ್ಲದ ಕಡೆ ನಿಲ್ಲ ಕೂರೋ ಕಡೆ ಕೂರೋಲ್ಲ ಸುಮ್ ಸುಮ್ಮನೆ ಅರ್ಧ ಕಿಲೋಮೀಟ್ರ್ ಮುಖ ಬಿಟ್ಟು ಪಸಂದ್ ಓಡ್ತಾ ಇರ್ತಾರೆ ಸುತ್ತ ಮುತ್ತ ನೋಡೋದು ಓಡೋದು ಮಾಡೋದು ಒಂಥರ ಚಿ ಚಿತ್ರೀರಂಗೆ ಒಂದು ಕಡೆ ಕೂತ್ಕೊಂಡು ಅದೇ ಕಾಣ್ಕೊಂಡು ಹೌದು ಗುರು ನಾನು ತುಂಬ ಚಂದ್ ನೋಡಿದ್ದೀನಿ ಕೃಷ್ಣಮೂರ್ತಿ ಯಾರು ಪಡ್ತಾಯಿರ್ತಾರೆ ಯಾರಿಲ್ಲಾಂದ್ರೂ ಪಸಂದ್ ನೋಡ್ತಾಯಿದವರು ಅವ್ರ ಹ್ಯಾಬಿಟ್ ಆಗ್ಬಿಡತ್ತದು ನಾನು ಕೃಷ್ಣಮೂರ್ತಿ ತುಂಬ ಅಬ್ಸರ್ವ್ ಮಾಡಿದ್ದೀನಿ ಅಂತ ನಾನು ರಾಜೇಂದ್ರೆ ಇಬ್ಬರು ಮಾತಾಡ್ತೀವಿ ನಾವು ಬರೋವರೆಗೂ ನನ್ನದು ಒಂದು ತಿಂಗಳಾಗತ್ತೋ ಇನ್ನೂ ಒಂದು ತಿಂಗಳಾಗತ್ತೋ ಗೊತ್ತಿಲ್ಲ ನನ್ನೆಲ್ಲ ಮುಗಿಸೋರಿಗೂ ಇನ್ನು ನಿಮ್ಮ ಜೊತೆ ನನ್ನ ಒಂದು ಬೇಲಾಗಿದೆ ಇನ್ನೂ ನಾಲ್ಕು ಬೇಲಾಗಬೇಕು ನಾಲ್ಕೈದಾರು ಐದಾರು ಬೇಲಾಗಬೇಕು ಆಗುತ್ತೆ ಆಗ ಬರೋರು ನೀವು ಸ್ವಲ್ಪ ಹುಷಾರಾಗಿರಿ ನೀವು ಎಲ್ಲೂ ಹೋಗ್ಬೇಡಿ ಎಲ್ಲೂ ಟ್ರಿಪ್ಗೆ ಹೋಗ್ಬೇಡಿ ಯಾರು ಫ್ರೆಂಡ್ಸ್ ಮನೆಗೆ ಹೋಗ್ಬೇಡಿ ಕತೆ ಕಟ್ಟಿ ಎಲ್ಲೂ ಆಚೆ ದೌಡಿಬೇಡಿ ಅಸ್ ಅಲ್ಲೇ ಇರಿ ನೀವು ಆಯ್ತು ಸಾರ್ ಎಲ್ಲೂ ಹೋಗಲ್ಲ ಬಿಡಿ ಅಲ್ಲೇ ಇರ್ತೀನಿ ನಾನು ನೀವು ಇಷ್ಟು ಹೇಳ್ಬೇಕಾ ನನಗೆ ಅಂತ ಹೇಳ್ತಾರೆ ಅಂದರೆ ಕೃಷ್ಣಮೂರ್ತಿ ಮಾತಿನ ನಿಲ್ಲೋ ಅಂತ ಮನುಷ್ಯನ ಆಮೇಲೆ ಅವಳ ಕೆಪಾಸಿಟಿ ಇದೆ ಅಲ್ಲಿ ಅವ್ರ ಜೊತೆ ಐದು ಜನ ಇರೋ ಒಂದೇನೆ ಕೃಷ್ಣಮೂರ್ತಿ ಹೋಗಿರೋದು ಒಬ್ನೂ ಒಬ್ಬನೂ ಒಬ್ಬನಿರೋ ಒಂದೇ ಅಲ್ಲಿ ಅಷ್ಟು ನಮಗೆ ಧೈರ್ಯ ಕೃಷ್ಣಮೂರ್ತಿ ಬಗ್ಗೆ ಅಂಥೇಳಿ ನಾನು ರಾಜೇಂದ್ರ ತಂದೆ ಮೂರು ಜನ ಹೋಗಿ ಭಾಮಕೃಷ್ಣಮೂರ್ತಿನ ಜೈಲಿಂದ ಬೇಡನೆ ಬಿಡುಗಡೆ ಐದುವರೆಗೆಲ್ಲ ಕಳ್ಸಿಕೊಡ್ತೀವಿ ಜೈಲಿಂದ ನಮಗೆ ಬಿ ಆರ್ ಕಡೆಯಿಂದ ಲೆಟ್ರ್ ಬರುತ್ತೆ ಇಂಥ ಕಡೆ ಸಿಗಿ ಇಂಥ ಟೈಮ್ ಕಳಿಸ್ಕೊಡಿ ಅಂಥೇಳಿ ಒಂದು ದಿನ ಬಿಟ್ಟು ಕಳಿಸಿ ಅಂತೇಳಿ ನಾವು ಆ ಲೆಟ್ರನ್ನು ಮಾಡ್ತೀವಿ ಇದೇ ಚಂದ್ರಪ್ಪ ಅಂತ ಪೊಲೀಸರಿಗೆ ರವಿ ಬೆಳಗ್ಗೆ ಆಫೀಸ್ ಒಂದು ಫೋನ್ ನಂಬರ್ ಇರುತ್ತೆ ಆ ಫೋನ್ ನಂಬರ್ ಮಾಡಿ ಈ ಲೆಟ್ರ್ ಅವ್ರಿಗೆ ಕೊಟ್ಬಿಡಿ ಯಾರಿಗೆ ರವಿ ಬೆಳಗ್ಗೆ ಹೋಗಿ ನೋಡಿಕೊಂಡು ಮಾತಾಡ್ಸೊಂಡು ನಮ್ಮನ್ನು ಸಿಗಲಿ ಅಂತ ಹೇಳ್ತೀವಿ ಅದೇ ಥರ ಲೆಟರ್ ಸಿಗೋದಕ್ಕೆ ಇವರಿಗೆ ರವಿ ಬೆಳಗ್ಗೆ ನೋಡಿಕೊಂಡು ನಮ್ಮನ್ನು ಐದಾರು ದಿನ ಸಿಕ್ಕೇ ಸಿಕ್ಕಿ ಬಂದಿಲ್ಲ ಜೈಲ್ ಕಡೆಗೆ ಯಾರೋ ರವಿ ಬೆಳಗಡೆ ಒಂದು ಐದು ದಿನ ಆದಮೇಲೆ ಇವರು ರವಿ ಬೆಳಗರೆ ಬರ್ತಾರೆ ಬರ್ತಾರನೇ ತುಂಬ ಜೋರಾಗಿ ವಿಶ್ ಮಾಡ್ಕೊಂಡು ನಕ್ಕೊಂಡು ಬರ್ತಾರೆ ಏನು ಗುರು ರಾಜೇಂದ್ರ ಹೇಳ್ತಾರೆ ಏನು ಗುರು ತುಂಬ ಸ್ಮಾರ್ಟಾಗಿ ನಕ್ಕೊಂಡು ಬರ್ತಾರೆ ನಿನ್ನ ದೋಸ್ತು ರವಿ ಬೆಳಗಡೆ ಅಂತ ಹೇಳ್ತೀನಿ ಏನಾಗಿದೆ ಗುರು ಬಿ ಆರ್ದು ಅಂತ ಹೇಳ್ತಾರೆ ನಾವಿಬ್ಬರು ಮಾತಾಡ್ತಾರಂಗೆ ಮಾತಾಡ್ತಾರೆ ಹಂಗೆ ಹತ್ರ ಬರ್ತಾ ಹತ್ರ ಬಂದಿದ ತಕ್ಷಣ ತನ್ನ ಜೇಬಿನ ಪ್ಯಾಕ್ ಸಿಗರೇಟ್ ತೆಗೆದು ಸಿಗ್ರೇಟ್ ಕೊಡ್ತಾರೆ ಇಷ್ಟು ಸಿಂಧನದಿಂದ ರಾಜೇಂದ್ರ ಇಸ್ಕೊಂಡು ಯಪ್ಪ ಸಿಗ್ರೇಟ್ ಸೇರ್ತಾಯಿದ್ದೀವಿ ಯಾವತ್ತೂ ರಾಜೇಂದ್ರ ಹತ್ತಿರ ಸಿಗರೆಟ್ ಪ್ಯಾಕ್ ಇಸ್ಕೊಂಡು ಹೋಗ್ತಾಯವ್ರು ಈ ಅಪ್ಪ ಜೆ ಪಿನ ಕೊಡ್ತಾನೆ ತೆಗೊಡ್ತಾನೆ ರಾಜೇಂದ್ರ ಶಾಕ್ ಹಾಕ್ತಾನೆ ಏನಪ್ಪ ಫಸ್ಟ್ ಟೈಮ್ ಸಿಗ್ರೆಟ್ ಕೊಡ್ತಾಯಿದ್ದೆ ಅಂದ್ಬಿಟ್ಟು ನಾನು ಸೇರ್ತಿ ರಾಜ ಟೀ ಹೇಳ್ತಾನೆ ಕುಡಿಯೋಕ್ಕೆ ಟೀ ಕೊಡ್ತಾ ಕುಡುತ್ತಾ ನನ್ನನ್ನು ಕ್ಯಾ ಹಜರತ್ ಅಂತ ಮೇಲೆ ಹಜರತ್ ಅಂದರೆ ಗುರುಗಳು ಕರೀತಾರೆ ಉರ್ದು ಪ್ಯೂರ್ ಉರ್ದು ಕ್ಯಾ ಹಜ್ ನೀನು ಎಷ್ಟೆಷ್ಟು ಮಾತಾಡಿದ್ರು ನಿನ್ನ ನನಗೆ ಒಳ್ಳೆ ಅಚ್ಚೆ ದೋಸ್ಕು ಮೇಲೆ ಆಜೆ ಆಯ್ತು ಮುಂಜೆ ತುಮಗೆ ಕೆಲಸ ಬೋಲತ್ತಾ ವಯಸ್ಸಾಚ ನಿಕ್ಲಿಗೆ ಅಬ್ಬ್ಯಾರ ಮೈ ಸಮ ರಾಂಗ್ ಬೋಲ್ಗೆ ಅಂತ ಉರ್ದು ನಿಮಗೆ ಮಾತಾಡ್ತಾನೆ ತುಂಬ ಒಳ್ಳೆ ದೋಸ್ತಿಗೆ ಪರಿಚಯ ಮಾಡ್ತಾನೆ ಅಂತೇಳಿ ಖುಷಿ ಆಯ್ತು ನಾನು ಖುಷಿ ಆಯ್ತಾ ರಾಜೇಂದ್ರ ಕೇಳ್ತಾನೆ ಏನಾಯ್ತು ರೋ ಏನು ಮಾತು ಗೊತ್ತಾಯಿತು ಅಂತ ಕೇಳ್ತಾನೆ ರಾಜೇಂದ್ರ ರಾಜೇಂದ್ರ ನಿನ್ನೇನಾರು ಹೇಳಪ್ಪ ನಾನು ಇಷ್ಟು ಜನ ಹತ್ರ ಭೇಟಿಯಾಗಿದ್ದೀನಿ ಹೋಗಿದ್ದೆ ನಮ್ಗೆ ಸ್ವಲ್ಪ ಗೌರವ ಕೊಟ್ಟು ಮಾತಾಡೋರು ತಕ್ಷಣ ನಾನು ನನಗೆ ಹೋಗಿದ್ದೆ ಅನ್ನ ಸ್ಟಾರ್ಟಿಂಗೆ ಕೂತ್ಕೊಳ್ಳಿ ಸರ್ ನಾನು ಅಪ್ಪ ಹೆಚ್ಚು ಕಮ್ಮಿ ಒಂದು ಹೊರ ಒಂದು ಒಂದು ಅವರವರೆಗೂ ನನ್ನ ಮಗ ಕೊಟ್ಟು ಮಾತಾಡಿಲ್ಲ ನಗ್ಲೂ ಇಲ್ಲ ನಾನು ಎಂಥ ತಪ್ಪು ಮಾಡ್ಕೊಂಬಿಟ್ಟೆ ಎಂಥ ಕಡೆ ನಾನು ಅಂತ ನನಗೆ ಸುಮ್ಮನೆ ಮದುವೆ ಗಡಗಡ ಅನ್ನೋದು ಅದು ಅನ್ನೋದು ಅವ್ರ ಕಡೆ ಹುಡುಗರು ಮಾತಾಡೋರು ಏನು ಹುಡುಗರು ಮಾತು ಏಪ್ಪ ಮಾತಾಡಲ್ಲಪ್ಪ ಆ ಕಣ್ಣು ಗಿಣ್ಣು ನೋಡ್ತಾರೆ ನಮಗೆ ಥರ ಆಗೋದು ಅಷ್ಟೊತ್ತಿಗೆ ಎಪ್ಪತ್ತಂದು ಓದಿಸ್ಕೊಂಬಿಟ್ಟು ನಾನು ಮ್ಯಾಗ್ಸಿನು ಆ ಕಾರಣ ನನ್ನ ಬಗ್ಗೆ ಗರಮ್ ಇದ್ದ ಮನುಷ್ಯ ಅವನು ನೀವು ಹೇಳೋದ್ಕೋ ನೋಡ್ತಾ ನೋಡ್ತಾಯೋದ್ಕೋ ನನಗೆ ಯಾಕೋ ಅನಿಸ್ತು ನಾನು ರಾಂಗ್ ಪ್ಲೇಸಿಗೆ ಅಂತ ಒನ್ ಅವರ್ ಆದಮೇಲೆ ಸ್ವಲ್ಪ ಕೂಲ್ ಆದಪ್ಪ ಮನುಷ್ಯ ಕೂಲಾಗಿ ಫ್ರೆಂಡ್ಲಿ ಆದಪ್ಪ ಫ್ರೆಂಡ್ಲಿಯಾಗಿ ಈ ಮೂರು ದಿನನೂ ಏನು ಕುಡಿತೀಯ ಕುಡಿ ಏನು ತಿಂತೆ ತಿಂದು ನಾನು ಇಷ್ಟು ಜನ ನೀನು ಆರ್ಟಿಕಲ್ ಮಾಡೋದು ಇಷ್ಟು ಜನ ನೋಡಿದ್ನಲ್ಲ ಕುಡಿಸಿ ಪಾರ್ಸಲು ಕೊಟ್ಟು ಊಟನೂ ಪಾರ್ಸಲ್ ಕೊಟ್ಟು ಕಾಸು ಎಷ್ಟು ಬೇಕಂತ ಕೇಳೋಣಪ್ಪ ದಿಲ್ದಾರ್ ಬಿಡಪ್ಪ ಇವನು ಮನುಷ್ಯ ಈ ಆರ್ ಇವನ ಥರ ದಿಲ್ದಾರ್ ಇಷ್ಟು ಚೆನ್ನಾಗಿ ಸೋಡಿ ನೋಡಿದೆ ಇವನ್ನ ಥರ ದಿಲ್ದಾರ್ ನೋಡಿಲ್ಲ ನಾವು ಆಮೇಲೆ ಕೇಳೋನು ನೂರು ರೂಪಾಯಿ ಖರ್ಚು ಮಾಡಿ ಸಾವಿರ ರೂಪಾಯಿ ಖರ್ಚು ಮಾಡ್ತಾನಪ್ಪ ಮನುಷ್ಯ ಅವನು ಕೇರೆ ಮಾಡಲ್ಲ ದುಡ್ಡಿನ ವಿಷಯಕ್ಕೆ ಆಮೇಲೆ ಅವನ ಮಕ್ಕಳ ಮೇಲೆ ಭಯ ಅನ್ನೋದಿಲ್ಲಪ್ಪ ಆ ಕಣ್ಣು ಅವ್ನು ನೋಡೋ ಸ್ಟೈಲು ಒಳ್ಳೆ ಹೀರೋ ಥರ ಇದ್ದಾನಪ್ಪ ಅವನು ಅದೇ ನಾವೆಲ್ಲ ಇಂಗ್ಲೀಷ್ನ ಹೇಳಿದ್ದ ನಾವು ಕನ್ನಡ ಹೇಳಿದ್ವು ನಾವು ನಿಮ್ಗೆ ಅದೇ ಕನ್ನಡಲ್ಲಿ ಹೇಳಿದ್ವು ಅದೇ ಕಥೆ ಆಗಿದ್ದು ಹಂಗೆ ಕತೆ ಒಂದು ಹೋಗ್ಲಿಕ್ಕೆ ಬಿಡಿ ಎಲ್ಲ ಸೇರಿತಾನೆ ಇದು ಅಡ್ತನಪ್ಪ ನಾನು ಒಂದೇ ಶ್ರೀಧರ್ ಒಂದು ಸರಿ ಪರಿಚಯ ಮಾಡಿಸ್ಬೇಕಂತ ಆಯ್ತು ರೈ ನಾಳೆ ಬನ್ನಿರಿ ನಾಡಿಸ್ತೀನಿ ಅಂತ ಹೇಳಿದೆ ಅದೇ ಥರನಪ್ಪ ನಾಳೆ ಬನ್ನಿ ಅಂದ ಆರು ಗಂಟೆಗೆ ಕರ್ಕೊಂಡು ಹೋದ ಏಳು ಗಂಟೆ ಪರಿಚಯ ಮಾಡ್ದೆ ಪರಿಚಯ ಮಾಡಿಸಿ ಅಲ್ಲಿಂದ ಹೋಗ್ಬಿಟ್ಟ ಬೇರೆ ಕಡೆ ಹೋಗಿ ಬ ಇರಲಿಲ್ಲ ಅಲ್ಲಿ ಮಾತಾಡಿದ್ರಿ ಸರ್ ನೀವೇ ಅಂಥೇಳಿ ಹೋದ ಅಲ್ಲಿಂದ ಸರ್ ಮಾತಾಡಿ ಕರೆಕ್ಟಾಗಿ ಹೇಳಿ ಕಳಿಸಿ ಹೇಳ್ದಪ್ಪ ನಾನು ತಪ್ಪು ಮಾಡ್ಕೊಂಬಿಟ್ಟೆ ಬಚನ್ ನಾನೇನು ಮಾಡಿದೆ ಶ್ರೀದಾಗಿ ನೋಡಿ ನೋಡ್ಬೇಕು ತುಂಬ ದಿನ ಇಷ್ಟ ಇಷ್ಟ ಆಯ್ತಲ್ಲ ಯಾವುದೋ ಫ್ರೆಂಡ್ ಮನೆ ಕೂತಿರೋರು ಅದೆಲ್ಲೂ ಕರ್ಕೊಂಡೋಗ ಗೊತ್ತಿಲ್ಲ ನನಗೆ ಮನೆಗೆ ಬಿ ಆರ್ ಬಿಟ್ಟ ಮೇಲೆ ನಾನು ಎಮೋಷನ್ ತುಂಬ ಜಾಸ್ತಿ ಕುಡಿದ್ಬಿಟ್ರೆ ನಾನು ತಿಳಿಯೋಕ್ಕಾಗಿಲ್ಲ ನಾನು ಶ್ರೀಧರ್ ತುಂಬ ಚೆನ್ನಾಗೇ ಮಾತಾಡಿದ್ವಿ ನಂದು ನಾಲೆಜ್ ನನ್ನ ಬಗ್ಗೆ ಇಷ್ಟ ಆಯಿತು ಶ್ರೀಧರ್ ಮಾತಾಡ ನನಗೂ ತುಂಬ ಇಷ್ಟ ಆಯಿತು ಇಬ್ಬರದ್ದು ಮಾತು ಕತೆ ಚೆನ್ನಾಗಿತ್ತಪ್ಪ ಆಗ್ತಾ ಆಗ್ತಾ ನನಗೆ ಎಮೋಷನ್ ಜಾಸ್ತಿ ಕುಡಿದ್ಬಿಟ್ಟು ಕಂಟ್ರೋಲ್ ತಪ್ಪಿಸೋರು ಮಾತಾಡಿದೆ ಆಮೇಲೆ ಅವ್ರ ಜೊತೆಗಿರೋಕ್ಕಾಗಿ ನನ್ನ ಮನೆ ಡ್ರಾಪ್ ಮಾಡಿದ್ರು ನನ್ನ ಬಗ್ಗೆ ಶ್ರೀಧರ್ಗೆ ಅಷ್ಟೊಂದು ಕಡೆ ಕಡೆಗೆ ಇದು ತಪ್ಪೋಯ್ತು ನನ್ನ ದಾರಿ ತಪ್ಪೋಯ್ತು ಅಲ್ಲಿಗೆ ನನ್ನ ಓವರ್ ಎಮೋಷನ್ ಆಗಿಬಿಟ್ಟೆ ಅಷ್ಟು ಆಗಬಾರ್ದಾಗಿತ್ತು ನೀನು ಹೆಂಗಾರೆ ಸರಿ ಆಗಿ ಬಂದ ಮೇಲೆ ಸರಿ ಮಾಡ್ಸಿ ನನ್ನ ಬಗ್ಗೆ ಹೆಂಗೆ ಪ್ಯಾಚಪ್ ಮಾಡಿಸ್ಬಿಡಪ್ಪ ರಾಜನ್ ಹೇಳ್ತಾನೆ ರೀ ಏನು ರೀ ಏನು ಗುರು ಇಷ್ಟು ಬುದ್ಧಿ ಬಿಡೋ ನಿಮಗೆ ಹಿಂಗೆ ಯಾಕೆ ಮಾಡೋಕ್ಕೋರಿ ನೀವು ಇನ್ನು ಪ್ರತಿ ಬಸ್ ಬೇರೆ ಕೆಲಸ ಇಲ್ಲವಾ ಪ್ಯಾಚಪ್ ಮಾಡೋದೇ ಕೆಲಸ ನಿಮಗೆ ಬಿಆಾರು ಬಿ ಬಿಆರ್ ಸರಿ ಮಾಡ್ಸಿ ಈಗ ಇಲ್ಲಿ ಓದಲ್ಲ ಅಷ್ಟು ಸರಿಯಾಗಿ ಇರೋಕ್ಕಿಲ್ಲ ನೀರು ಜೊತೆಗೆ ನಿಮ್ಗೆ ಗೊತ್ತಲ್ಲ ಶ್ರೀದವರು ಶಾರ್ಟ್ ಟೆಂಪಲ್ ಅಂತೇಳಿ ನಿಮ್ಮ ಮೊದಲೇ ನಿಮ್ಗೆ ಗೊತ್ತಿಲ್ಲಲ್ವ ಗೊತ್ತಿತ್ತ ನಮ್ಗೆ ಕಳ್ಸಿಕೊಟ್ಟಿದ್ದೆ ನಾವು ನಿಮಗೆ ಹೋಗಿದ್ದು ಬಿಯರ್ ಬಿಆರ್ ಹೋಗಿ ಬೀರ್ ಹೇಳಿಲ್ಲ ನಿಮಗೆ ಆರ್ ಅವೆಲ್ಲ ಏನು ಹೇಳಿಲ್ಲಪ್ಪ ಕರ್ಕೊಂಡೋಗಿ ಸ್ಟ್ರೈಟ್ ಆಗಿ ನಿಲ್ಸಿದ್ದ ಮಾತಾಡ್ಬೇಕು ಸರ್ ಅಂತ ನೋಡಿ ಸರ್ ಈ ಡೌ ಈ ಅಪ್ಪ ನಿಮ್ಮ ಹತ್ರ ಮಾತಾಡ್ಬೇಕಂತ ಪ್ರಚಮಿಸ್ಬಿಡಿ ಅಷ್ಟೇ ಬೇರೆ ವಿಷಯ ಹೇಳಿಲ್ಲ ಅಂತ ಆಯ್ತು ಬಿಡ್ರಿ ಹೋಗ್ಲಿ ಆಯ್ತಲ್ಲ ಏನೋ ಮಾಡ್ಕೊಂಬಂದಲ್ಲ ನೀವು ಯಾಕೆ ರೀ ಮನೆಗೆ ಸ್ವಲ್ಪ ಕಮ್ಮಿ ಕುಡಿಯೋಲ್ರಿ ಅಂತ ಕಡೆ ಹೇಳಿ ಇಲ್ಲ ಬಚ್ಚ ಪ್ರಮೋಷನ್ ಆಗ್ಬಿಟ್ಟ ಅಂತೇಳಿ ಹೋಗ್ಲಿ ಬಿಡಿರಿ ಆಯ್ತು ಬಿಡಿ ನಾನು ಬರ್ಡೇ ಮೇಲೆ ಸರಿ ಮಾಡ್ಕೊತೀನಿ ನೀವು ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿ ರವಿ ಬೆಳಗ್ಗೆ ನಾವು ಕಳ್ಸ್ಕೊಡ್ತೀನಿ ರವಿ ಬೆಳಗರೆದಾದ ಮೇಲೆ ನೆಕ್ಸ್ಟ್ ವೀಕ್ನಲ್ಲಿ ರಾಜ ಅನ್ನೋದು ಆಗುತ್ತೆ ರಾಜ ತನ್ನ ತಂಗಿಗೆ ಯಾರು ರೇಖೆಸ್ಥಾನಕ್ಕೆ ಕಾಣಕೋಸ್ಕ ಮರ್ಡ್ರ್ ಮಾಡಿ ಬಂದಿರ್ತಾನೆ ಆ ಮರ್ಡ್ರಿಗೆ ಮಚ್ಕಿಚಿಲ್ಲ ಹೊಡೆದಿರಲ್ಲ ಕೈಯಿಂದ ಹೊಡೆದ್ ಬಿತ್ತೋಗಿರ್ತಾನೆ ಅವನು ಲೈಫ್ನಲ್ಲಿ ಮೊದ್ಲು ಸೈಡ್ ಕೈಯಿಂದ ಹೊಡಿದ್ರೆ ರಾಜ ಮೊದಲನೇ ಸೈಜ್ ಸುತ್ತ ಹೋಗ್ತಾನೆ ಆ ಮರ್ಡ್ರ ಕೈಗೆ ಕರೆಕ್ಟಾಗಿ ಮೂರು ತಿಂಗಳು ಬೇಲಾಗುತ್ತೆ ಮೂರ್ತಿ ಮತ್ತು ಪಾರ್ಥ ಅವರೇ ಅವರಿಗೆ ಬೇಲ್ ಮಾಡಿಸ್ತಾರೆ ಬೇಲ ಆಡ್ರ್ ರಾಜೇಂದ್ರ ಬರುತ್ತೆ ರಾಜೇಂದ್ರ ಆಡ್ರಕಂದರೆ ರಾಜೇಂದ್ರ ಮಧ್ಯಾಹ್ನ ಕೂತ್ಕೊಂಡು ಟೀ ಕುಡಿತಾ ಹೇಳ್ತಾನೆ ಗುರು ರಿಲೀಸ್ ಆಗ್ತೀ ಅಂತ ಅಲ್ಲಿ ಅವರು ನಮ್ಗೆ ಹೇಳಲ್ಲ ಅವ್ನಿಗೆ ಬೆಳಗ್ಗೆ ಗೊತ್ತಾಗುತ್ತೆ ನಮಗೊಂದು ಅರ್ಧ ಗಂಟೆ ಮುಂಚೆ ಹೇಳೋರು ಗುರು ಬೆಳೆ ಬೆಳೆ ಬೇಲಾಯ್ತು ಅಂತ ಹೇಳ್ತಾನೆ ಆಯ್ತು ನೋಡ್ರ್ ನಾನು ಬೆಳೆ ಹೋದರೆ ಯಾವುದೇ ಕಾರಣಕ್ಕೂ ಎಂಟ್ರಿ ಕಳಿಸಲ್ಲ ನಿನಗೆ ನನ್ನ ಬುದ್ಧಿ ಗೊತ್ತಲ್ಲ ನೀನು ನಾನು ಯಾರಾದರೂ ಮಾತಾಡಿಸ್ ನಾನು ನನ್ನ ತಂಗಿ ಮಧ್ಯೆ ಒಂದು ತಿಂಗಳು ಮುಗಿಸೋವರೆಗೂ ನಾನು ಯಾರ ಫ್ರೆಂಡ್ಶಿಪ್ಪು ಟಚ್ ಇಟ್ಕೊಳ್ಳೋಲ್ಲ ಇವಾಗ ನಿನಗೆ ಗೊತ್ತಾಗಿದೆ ಇವಾಗ ಪಿ ರಾಜ್ ಜೊತೆಗೆ ಕಾಲಪತ್ರ ಜೊತೆ ಸೇರ್ಕೊಂಡಿದ್ದಾರೆ ಇವಾಗ ಇವ್ರದ್ದು ಫೈಟಿಂಗ್ ತುಂಬ ದೊಡ್ಡಲ್ಲಿ ನಡೀತಾ ಇದೆ ನಾನು ನಾನೇ ಬ್ರದರ್ ಥರ ಇದ್ದಿದ್ದು ಯಾರು ಪಿ ರಾಜು ಮತ್ತು ರಾಜ್ ಅಂದ್ರೆ ಬ್ರದರ್ಸ್ ಥರ ಇದ್ದಿದ್ದು ಇವಾಗ ಒಂದು ದೂರ ಆಗಿದ್ದಾರೆ ಇವರು ಜಗಳ ಮಾಡೋಕ ದೂರ ಆಗಿಲ್ಲ ಜನರಲ್ಲಿ ದೂರ ಆಗಿದ್ದಾರೆ ಇಲ್ಲಿ ಸೋಮೊಂದು ಅವಾಗ ಬರೆಯ ಡೆಡ್ಲಿ ಸೋಮ ಅಂತ ಬರೆಯೋ ಸೋಮ ಅಂತ ಹೆಸರು ಡೆಡ್ಲಿ ಸೋಮನ್ ಹೆಸರು ಸೋಮ ಅಂತ ಇತ್ತು ಸೋಮುಂದಿದ್ದು ಇದು ಫೈಟಿಂಗ್ ಇದೆ ಈ ಫೈಟಿನಲ್ಲಿ ಕಾಲಪತ್ರ ಜೈಟಾಗಿ ಸೇರ್ ಜೋರಾಗಿ ಫೈಟ್ ಇದು ಇಲ್ಲಿ ಆಲ್ರೆಡಿ ಇಲ್ಲಿ ಸೋಮಾನೇ ಜೈಲು ಇದ್ದಾನೆ ಇದ್ದಾನೆ ಜೈಲುಗಳಿಗೆ ನಾನು ನಾನು ಸೋಮನಿಗೆ ನೋಡಿಲ್ಲ ಸೋಮ ಅಲ್ಲೇ ಇದ್ದಾನೆ ನಾನು ಯಾವುದೇ ಕಾರಣ ಸೋಮರತ್ರ ಮಾತಾಡಿಲ್ಲ ನೀನು ವಿಟ್ನೆಸ್ಸು ನಾಳೆ ಸಲ ಆಚೆ ಉಟ್ಕೊಂಡ್ರೆ ನಾನು ಸೋಮರ ಹತ್ರ ಮಾತಾಡಿದ್ದೆ ಅಂತ ಉಟ್ಕೊಳ್ಬೋದು ಅಥವಾ ಏನಿಲ್ಲ ಅಂತ ಹೇಳ್ಕೊಸಿ ಉಟ್ಕೊಬೋದು ನೀನು ಪೀರ ಯಾವತ್ತೂ ನಿನ್ನ ವಿಟ್ನೆಸ್ ನೀನು ನಿನಗೆ ಗೊತ್ತಲ್ಲ ನಾನು ಜೈಲಿನಲ್ಲಿ ಯಾರ ಹತ್ರನೂ ಮಾತಾಡಿಲ್ಲ ನೀನು ಹದಿನೈದು ನೀನು ಹದಿನೈದು ದಿನ ನಾನು ನೋಡ್ತಾ ಇದ್ದೀಯ ಅಂತ ಹೇಳ ಆಯ್ತು ನಾನು ನೋಡಿದ್ದೀನಿ ನಾನು ಮಾತಾಡಿ ನಿನ್ನ ನೀನು ನೋಡ್ಕೊಳ್ಬೇಕು ನಾನು ಇನ್ವಾಲ್ ಆಗೋಲ್ಲ ಇದು ನನ್ನ ತಂಗಿ ಮುಗಿದು ಮುಗಿಸು ಅವ್ನು ನನ್ನ ಮಾತ್ರ ಮಾತಾಡ್ತಾನೆ ಅವನೇ ಡಿಸ್ಟನ್ ಏನು ಮಾಡಬೇಕು ಏನು ಮಾಡಬೇಕು ನಾನು ಡಿಸ್ಟನ್ ತಗೊತೇನೆ ಅಂತ ನನಗೆ ರಾಜಂದ್ರ ಹೇಳ್ಬಿಟ್ಟು ಹೋಗ್ತಾನೆ ಹೋಗೋ ಟೈಮಲ್ಲಿ ಏನೇನು ಐಟಮ್ಸ್ ಇತ್ತಲ್ಲ ಸಾಮಾಜಿಗೆ ಕೊಟ್ಟು ಬಿಡ್ತಾನೆ ಸೋಪು ಹೊಸ ಲುಂಗಿಗಳಿದ್ರೆ ಹೊಸ ಬಟ್ಟೆಗಳಿದ್ರೆ ಕೊಟ್ಬಿಡ್ತಾನೆ ಹಳೆ ಲುಂಗಿ ಪಂಗ್ಯಲ್ಲ ಮನೆಗೆ ಹತ್ತು ನಮ್ಮ ಯಾರು ಕೆಲಸ ಮಾಡ್ತಾರಲ್ಲ ಬೀಶ್ ನಮ್ಮದು ಊಟ ಹಾಕೋದು ತಟ್ಟೆ ರೂಮ್ ಕೆಲಸ ಮಾಡೋದು ಅವನಿಗೆ ಕೊಡ್ಬಾರ್ದು ಹಳೆ ಬಟ್ಟೆಗಳೆಲ್ಲ ಬರೇ ಕೈಯಿಂದ ಹಂಗೆ ಹೋಗ್ತಾನೆ ರಾಜೇಂದ್ರ ಅದು ಹೋಗ್ಬೇಕಾದ್ರೆ ಯಾರುಗಳಲ್ಲ ನಾನು ಮತ್ತು ಸ್ವಾಮೀಜಿಗೆ ಜೊತೆಗೆ ಕರ್ಕೊಂಡೋಗಿ ನಾನು ಸ್ವಾಮೀಜಿ ಬೇಟು ಗೇಟ್ ಹತ್ರ ಬಿಟ್ಟು ಆಫೀಸೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿ ಬಿಟ್ಟು ಆಫೀಸ್ ಅಂದರೆ ಸ್ಟಾಫ್ ಕೆಲಸ ಅದೆಲ್ಲ ಮಾಡ್ಕೊಂಡು ಎಲ್ಲ ಮಾಡ್ಕೊಡ್ತೀನಿ ಅವರು ಮನೆಯವರೆಲ್ಲ ಬಂದಿರ್ತಾ ಇಬ್ಬರು ಬಂದಿರ್ತಾರೆ ತಮ್ಮ ಬಂದಿತ್ತ ತಾಯಿ ತಂಗಿಯೆಲ್ಲ ಬಂದಿತ್ತ ಜೈಲೊಳಗೆ ಇಂಟ್ರೋಳಿಗೆ ನಾನು ಮಾತಾಡ್ತೀನಿ ವಿಶ್ ಮಾಡಿ ಕಳ್ಸ್ಕೊಡ್ತೀನಿ